ನಮ್ಮ ಮತಾಂತರ ಮಸೂದೆ ಆಂಟಿ ಕನ್ವರ್ಷನ್ ಬಿಲ್. ನಾನು ಹೇಳ್ತಾ ಇದ್ದೇನೆ ಇದರ ಅಗತ್ಯ ಇಲ್ಲ, ಯಾಕೆಂದರೆ ನಮ್ಮ ಸಂವಿಧಾನದಲ್ಲಿ ಬಹಳಷ್ಟು ವಿಷಯಗಳಿವೆ ಮತ್ತು ಅಷ್ಟು ಸ್ವಾತಂತ್ರ್ಯ ಇದೆ ಮತ್ತು ಅಷ್ಟು ನಮಗೆ ಬಹುಶಃ ಒಂದು ರೀತಿಯಲ್ಲಿ ಪ್ರೋತ್ಸಾಹ ಕೂಡ ಇದೆ. ಪ್ರತಿಯೊಬ್ಬರೂ ತಮ್ಮ ಧರ್ಮದ ಬಗ್ಗೆ ಪ್ರಚಾರ ಮಾಡಬಹುದು, ಬೋಧನೆ ಕೊಡಬಹುದು ಅಂದ್ಕೊಂಡು ಇದೆ ಮತ್ತು ಧರ್ಮ ಬದಲಾಯಿಸಲಿಕ್ಕೂ ಕೂಡ ಒಂದೊಂದು ರೀತಿಯಲ್ಲಿ ಅವಕಾಶ ಇದೆ. ಕಾಯ್ದೆ ಪ್ರಕಾರ ನ್ಯಾಯ ಪ್ರಕಾರ ಮಾಡುವುದು ನಮ್ಮದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ, ಅದಕ್ಕಾಗಿ ಅದು ಅಗತ್ಯ ಇಲ್ಲ. ಮತ್ತು ಎರಡನೇದಾಗಿ ನಾವು ಕೂಡ ಯಾವುದೋ ರೀತಿಯಲ್ಲಿ ಮತಾಂತರ ಒತ್ತಿ ಅಥವಾ ಬಲವಂತವಾಗಿ ಮತ್ತು ಆಮಿಷ ಪಡ್ಕೊಂಡು ಮಾಡುವುದು ಅದು ಮಾಡುವುದು ಸರಿಯಲ್ಲ, ಮತ್ತು ಮಾಡಿದರೆ ಅದು ಸರಿಪಡಿಸಲಿಕ್ಕೆ ನಾವು ಕೂಡ ಪ್ರಯತ್ನ ಮಾಡ್ತೇವೆ. ಅದೇ ರೀತಿಯಲ್ಲಿ ನಾವು ಹೇಳುವುದು ಈ ನಮ್ಮ ಮಸೂದೆ ಬಹುಶಃ ಕ್ರೈಸ್ತರಿಗೆ ಅಷ್ಟೇ ಸೀಮಿತವಾಗಿದ್ದಂತೆ ಕಾಣ್ತದೆ, ಯಾಕೆಂದರೆ ಎಲ್ಲರಿಗೂ ಮತಾಂತರ ಆಗಲಿಕ್ಕೆ ಅವಕಾಶ ಇದೇ ಇಲ್ಲ ಅಂದ್ಕೊಂಡು ಹೇಳಿದರೆ ಎಲ್ಲ ಧರ್ಮದವರಿಗೆ ಎಲ್ಲ ಸಮುದಾಯಕ್ಕೆ ಕೂಡ ಅದು ಹಚ್ಚಬೇಕು, ಆದರೆ ನಮಗಷ್ಟೇ ಹಚ್ತಾ ಇದ್ದಾರೆ. ಮೂರನೇದಾಗಿ ನಾವು ಹೇಳುವುದು ಈ ಒಂದು ಮಸೂದೆ ಬಹುಶಃ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಉಪಯೋಗ ಆಗುವುದು, ಆದರೆ ಇದು ಪಬ್ಲಿಕ್ ಡಾಕ್ಯುಮೆಂಟ್ ಆಗಿದ್ದ ಕಾರಣ ಈ ಅನಧಿಕೃತ ಗುಂಪಿಗೆ ಮತ್ತು ಸಣ್ಣ ಸಣ್ಣ ನಮ್ಮ ಸ್ಮಾಲ್ ಗ್ರೂಪ್ಸ್ ಫಂಡಮೆಂಟಲ್ ಗ್ರೂಪ್ ಇದ್ದವರಿಗೆ ಅವ್ರ ಕೈಯಲ್ಲಿ ಮುಟ್ಟಿದರೆ ಅವ್ರು ಯಾರು ಗುರುಗಳು, ಯಾರು ಫಾದರು, ಯಾರು ಸಿಸ್ಟರು, ಯಾರು ಅಧಿಕೃತ ಅದೇ ಅನಧಿಕೃತಿ ಅಂದ್ಕೊಂಡು ನಮ್ಗೆ ಭಾಳ ತೊಂದರೆ ಆಗಲಿಕ್ಕಿದೆ. ಮತ್ತು ಈ ಮಸೂದೆಯಿಂದ ಬಹುಶಃ ಭಾಳಷ್ಟು ಅಸಮಾಧಾನ ಕೂಡ ಆಗುವುದಿದೆ. ಕರ್ನಾಟಕದಲ್ಲಿ ನಾವು ಭಾಳಷ್ಟು ಶಾಂತಿ ರೀತಿಯಲ್ಲಿದ್ದೇವೆ, ಎಲ್ಲ ಸಮುದಾಯಕ್ಕೆ ನಾನು ಗೌರವ ಕೊಡ್ತಾ ಇದ್ದೇನೆ. ನಮ್ಮ ಹಿಂದೂ ಮುಸ್ಲಿಂ ಬಾಂಧವರಿಗೆ ನಾವು ಆಗಾಗ ಭೇಟಿಯಾಗಿ ನಾವು ಕೂಡ ಇದೆ, ಮತ್ತು ನಿಮ್ಮ ಮಕ್ಕಳೆಲ್ಲ ನಮ್ಮ ಶಾಲೆಯಲ್ಲಿ ಪ್ರಮುಖವಾಗಿ ಬರಲೇಬೇಕು, ಕೊಡಲೇಬೇಕೆಂದ್ಕೊಂಡು ಹಲವಾರು ಬರ್ತಾಯಿದ್ದೀರಿ, ಆದರೆ ನಮ್ಮ ಮೇಲೆ ನಿಮಗೆ ವಿಶ್ವಾಸ ಇದೆ. ಮತ್ತು ಆ ರೀತಿಯಲ್ಲಿ ನಾವು ಯಾವುದೋ ರೀತಿಯಲ್ಲಿ ಯಾವುದೋ ಶಾಲೆಯಲ್ಲಿ ಅಥವಾ ನಮ್ಮ ಸಂಸ್ಥೆಯಲ್ಲಿ ನಾವು ಕ್ರಿಶ್ಚಿಯನ್ ಅಥವಾ ಮತಾಂತರ ಆಗಲಿಕ್ಕೆ ಅವಕಾಶ ಕೊಡುವುದಿಲ್ಲ, ಆಗಿದರೆ ನಾವು ಶಿಸ್ತಿನ ಕ್ರಮ ಕೂಡ ತಗೊಳ್ಳಿಕ್ಕೆ ತಾರಿದ್ದೇವೆ ಅಂದ್ಕೊಂಡು ನಾನು ಹೇಳ್ತೇನೆ. ಮತ್ತು ಈ ಸ್ವಾತಂತ್ರ್ಯ ಬಗ್ಗೆ ಹೇಳುವಾಗ ಮತ್ತು ನಮ್ಮ ಫ್ರೀಡಮ್ ಅಂದ್ಕೊಂಡು ಹೇಳುವಾಗ ನಮಗೆ ಈಗೀಗ ನಾನು ಒಂದು ಸಣ್ಣ ಒಂದು ವಾಟ್ಸಪ್ದಲ್ಲಿ ಓದ್ತಾ ಇದ್ದೆ, ಅದೇನೆಂದರೆ ನಾನು ಇಲ್ಲಿಂದ ಆಕಾಶಕ್ಕೆ ಹಾರಾಡಲಿಕ್ಕೆ ನನಗೆ ಸ್ವಾತಂತ್ರ್ಯ ಇದೆ, ನನಗೆ ಎಲ್ಲೋ ಹೋಗಿ ಮಾಡಲಿಕ್ಕೆ ಸ್ವಾತಂತ್ರ್ಯ ಇದೆ, ನಾನು ಓಟ್ ಹಾಕಿ ನಮ್ಮ ಜಾರ್ಜ್ ಅವರಿಗೆ ಎಮ್ ಎಲ್ ಎ ಮಾಡಲಿಕ್ಕೆ ನನಗೆ ಸ್ವಾತಂತ್ರ್ಯ ಇದೆ, ಮತ್ತು ಇಲೆಕ್ಷನ್ ಹೊತ್ತಿಗೆ ನಾವು ನೋಡ್ತೇವೆ ಯಾರು ಹಣ ಕೊಡ್ತಾರಂತೆ ಈ ಕಡೆ ಆಗಂತೆ ಅದೆಲ್ಲ ಆಗಿದೆ, ಆದರೆ ನನ್ನ ಧರ್ಮ ನನಗೆ ಯಾವುದು ಅಂದ್ಕೊಂಡು ಹೇಳಲಿಕ್ಕೆ ನನ್ನ ದೇವ್ರ ಹತ್ರ ಪ್ರಾರ್ಥಿಸ್ಮಾಡಲಿಕ್ಕೆ ಅದಕ್ಕೆ ನನಗೆ ಸ್ವಾತಂತ್ರ್ಯ ಇಲ್ಲ. ಸಣ್ಣ ಒಂದು ಕ್ಲಿಪ್ ನಾನು ನೋಡ್ತಾ ಇದ್ದೆ ಇವತ್ತು, ಅದೇ ನಾನು ಕೇಳುವುದು. ಭಾರತ ದೇಶದಲ್ಲಿ ನಾವೆಲ್ಲರೂ ಪ್ರಜೆಗಳು, ನಾವು ಅಣ್ಣ ತಮ್ಮಂದರು, ದೇವರೇ ನಮ್ಮೆಲ್ಲರನ್ನು ಮಕ್ಕಳಾಗಿ ನೋಡುವರು, ಅದಕ್ಕಾಗಿ ಇಂಥ ಒಂದು ಭಾವನೆ ನಾವು ರಚಿಸುವುದು ಬಾಕಿ ರಾಜ್ಯದಲ್ಲಿ ಮಾಡಿದ್ದೇವೆ ಅಂದ್ಕೊಂಡು ನಾವು ಕೂಡ ಮಾಡಲಿಕ್ಕೆ ಹೋಗೋದು, ಬಾಕಿ ರಾಜ್ಯದ ಮಾಡಿದ ಒಳ್ಳೆಯ ವಿಷಯ ನಾವು ಕೂಡ ಮಾಡೋಣ, ಆದರೆ ಇಂಥ ಒಂದು ವಿಷಯದಲ್ಲಿ ಏಳು ರಾಜ್ಯಗಳು ಮಾಡಿದಂಥ ಈ ಮಸೂದೆಗೆ ಏನು ತಂದಿದ್ದೆ, ಎಷ್ಟು ಮಂದಿ ಸಿಕ್ಕಿದ್ದೆ, ಹೌ ಮೆನಿ ಆರ್ ಕನ್ವಿಕ್ಟೆಡ್ ಇನ್ ದಿಸ್, ಯಾರಾದರೂ ಸಮೀಕ್ಷೆ ಮಾಡಿದ್ದಾರೆ? ಅದಕ್ಕಾಗಿ ನನಗನ್ಸದೆ ಅಗತ್ಯ ಇಲ್ಲ. ಮತ್ತು ದಯವಿಟ್ಟು ನಿಮ್ಮ ಮುಖಾಂತರ, ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಸರ್ಕಾರಕ್ಕೆ ಕೂಡ ಬೇಡಿಕೆ ಹಾಕ್ತೇನೆ, ಮತ್ತು ಸರ್ಕಾರದಲ್ಲಿ ಕೂಡ ನನಗೆ ವಿಶ್ವಾಸ ಇದೆ, ಮತ್ತು ಸರ್ಕಾರದ ಒಳ್ಳೆಯ ಕೆಲಸದಲ್ಲಿ ಪ್ರಗತಿ ಕೆಲಸದಲ್ಲಿ ನಾವು ಕೂಡ ಮುಂದಾಗ್ತೇವೆ ಅಂದ್ಕೊಂಡು ನಾವು ಭರವಸೆ ಕೊಡುತ್ತೇವೆ.